ನಾನು ಎಂಎಲ್ಎ ಇದ್ದೆ ಅಂಬರೀಶ್ ಟೌನ್ ಇನ್ಸ್ಪೆಕ್ಟರ್ ಇದ್ದ ಅಮ್ಮರಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಹಿಂದೂನೇ ಅಸಿದ್ದು ಬೋಟೆ ಹಾಕ್ಬಿಟ್ಟವ್ರು ನಮ್ಮ ಹಿಂದೂನೇ ಅಣ್ಣ ಅಂದ ಏ ಎತ್ಕೊಂಡು ಜಲ್ದಿ ಕೆರೆಗೆ ಹಾಕ್ಬಿಡು ಅಂದೆ ನಮ್ಮವ್ರು ಮಾಡೋದು ಸಾಬರ್ ಮೇಲೆ ಇಕ್ಕೋ ಪಾಪ ನಮ್ಮವರೇ ಮಾಡೋದು ಸಾಬರ್ ಮೇಲೆ ಯಾರ ಇಬ್ರ ಮೂವರ ಈ ದುಷ್ಟ ನಮ್ಮ ಹಿಂದೂಗಳಾಗಿಲ್ಲ ಕಳ್ಳರ ಸಾಬ್ರಗೋ ಅವರಪ್ಪ ಕಳ್ಳರ ಹಂಗ ಅಂದ್ಬಿಟ್ಟು ಇಡೀ ಸಾಬ್ರೆ ಸರಿ ಇಲ್ಲ ಅಂದ್ರೆ ಗಜ ವತ್ತೂರು ಪ್ರಕಾಶ್ ನೀನು ಹೇಳ್ತೀಯ ಅವಾಗ ದೇವಸ್ಥಾನದಲ್ಲಿ ಅಮ್ಮರಪೇಟೆಯಲ್ಲಿ ದೇವಸ್ಥಾನ ಏನಿದೆ ಅಲ್ಲಿ ಬೋಟಿ ಹಾಕೋನು ಮುಸ್ಲಿಮನ್ ಅಲ್ಲ ಹಿಂದೂ ಅಂತ ಅರ್ಜಿನ ತಕ ಎಲ್ಲೋಗಿದ್ದೆ ಈಗ ಬಿಜೆಪಿದಲ್ಲಿ ಸೇರಿದೀಯ ಅಂತ ಮುಸ್ಲಿಂಗಳು ಮುಸ್ಲಿಂ ಓಟ್ಗಳು ಬೇಕಂತ ಈಗ ಹೇಳ್ತೀಯ ಮುಸ್ಲಿಂ ಅಲ್ಲ ಹಿಂದೂ ಹಾಕಿದಂತ ನಾಚಿಕೆ ಬರಲ್ಲ ನಿಮಗೆ ಈ ಸಲ 20,000 ಓಟ್ಗಳನ್ನು ತಗೊಳ್ಳಲ್ಲ ಅದೆಲ್ಲ ಮಾಡ್ಕೊಡ್ತಾ ಅಂತ ತೀರ್ ಮಾಡ್ಕೊಡ್ತಾ ಬಿಜೆಪಿನ ಪಕ್ಷ ಆತರ ಏನು ತೀರ್ಮಾನ ತಕೊಳ್ಳಲ್ಲ ಮನ್ನೆ ಮುನರತ್ನಂ ನಾಯ್ಡು ನಮ್ಮ ಮುನರತ್ನ ಜಿಲ್ಲಾ ಮಂತ್ರಿ ಗೋಪಾಲಯ್ಯ ಮಿನಿಸ್ಟರ್ ಬಸವರಾಜ್ ಮಿನಿಸ್ಟರ್ ಸುಧಾಕರ್ ಮಿನಿಸ್ಟರ್ ಎಲ್ಲರೂ ಮುಸ್ಲಿಮ್ಸ್ ಹಬ್ಬಕ್ಕೆ ಕಿಟ್ ಕೊಟ್ಟರಲ್ಲ ಅಕ್ಕಿ ಬೆಲ್ಲ ಬೇಳೆ ಎಲ್ಲರನ್ನು ಮಂತ್ರಿಗಳು ಮುಸ್ಲಿಂ ಸರಿ ಇಲ್ಲ ಅಂದ್ರೆ ಯಾಕೆ ಕೊಡೋರು ಅವರು ಅದರಿಂದ ಮುಸ್ಲಿಮರಲ್ಲೂ ಕೂಡ ನಾನು ಬಿಜೆಪಿಗೆ ಸೇರಿದ ಮೇಲೆ ಪ್ರತಿ ಮನೆಗೆ ಹೋಗಿ ಅವ್ರನ್ನ ವಿಶ್ವಾಸ ತಗಂತೀನಿ ಅವ್ರಿಗೂ ಕೂಡ ಎಲ್ಲ ರೀತಿಯಾದಂತಹ ಸಹಕಾರ ಕೊಡ್ತೀನಿ ಇದು ಭಾರತ ದೇಶ ಎಲ್ಲ ಜಾತಿ ಎಲ್ಲ ಸಮಾಜ ಇರತಕ್ಕಂತ ದೇಶ ಇದು ಒಂದು ಜಾತಿಗೆ ಸೀಮಿತ ಅಲ್ಲ ಇದು ಹಿಂದೂಗಳ ಬಗ್ಗೆ ಗೌರವ ಕೊಡೋಣ ಹಿಂದೂಗಳ ಮರ್ಯಾದೆ ಕೊಡೋಣ ಹಿಂದೂಗಳನ್ನ ರಕ್ಷಣೆ ಮಾಡೋಣ ಅದೇ ತರ ಅಲ್ಪಸಂಖ್ಯಾತರನ್ನು ಕೂಡ ರಕ್ಷಣೆ ಮಾಡೋಣ ಓಟ್ ಆಗ್ತಾ ಇದ್ದು ಸ್ವಾರ್ಥಕ್ಕೋಸ್ಕರ ಒಳ್ಳೆತನಕ್ಕೋಸ್ಕರ ಡೆವಲಪ್ಮೆಂಟ್ ಅಭಿವೃದ್ಧಿಗೋಸ್ಕರ ಸ್ಕೀಮ್ಸ್ಗೋಸ್ಕರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗೋಸ್ಕರ ಅವರೆಲ್ಲ ಕೆಡಿಸಿದ ಯಾರಂದ್ರೆ ಆ ವತ್ತೂರು ಪ್ರಕಾಶ್ ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಷನ್ ಗೆ ಬಂದಿದ್ದು ಆಸ್ ಎ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅದಾದ್ಮೇಲೆ ಎಕ್ಸೈಸ್ ಮಿನಿಸ್ಟ್ರಿ ಸಿಗುತ್ತೆ ಅಂತ ಅಲ್ಲಿ ಜಂಪ್ ಆಗ್ಬಿಟ್ರು ನಾಚಿಕೆ ಇದೆ ಏನಾದ್ರೂ ಇವ್ರಿಗೆ ಇಂಥ ರಾಜಕಾರಣಿಗಳಿಗೆ ಜನರು ಓಟ್ ಹಾಕ್ತಾರ ಅಂತ ಅನ್ಕೊಂಡಿದ್ದಾರೆ ಇವರು ಮತ್ತೆ ಅದ್ರ ಜೊತೆಯಲ್ಲಿ ನಾವು ಓಡ್ತಾ ಇದ್ದೀವಿ ಅದಾದ್ಮೇಲೆ ಬಿಜೆಪಿಲಿ ಜಂಪ್ ಆದ್ರು ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತವಾಗ ಜನರು ಚೆನ್ನಾಗಿ ಪಾಠ ಕಲಿಸಿದ್ದಾರೆ ಅವ್ರಿಗೆ ಯಾಕೆ ಜನರ ಮಧ್ಯೆ ಭೇದಭಾವ ಮಾಡೋದು ಜನರ ಬಗ್ಗೆ ಏನೇನೋ ಹೇಳೋದು ಜನಗೋಸ್ಕರ ಏನಾದರೂ ಅಭಿವೃದ್ಧಿ ಏನಾದರೂ ಕೆಲಸ ಮಾಡಿದಾರೆ ಅಂದ್ರೆ ಏನು ಇಲ್ಲ ಅದಕ್ಕೆ ಚೆನ್ನಾಗಿ ಜನರು ಏನ್ ಮಾಡಿದ್ದಾರೆ ನಮ್ಮ ಕೋಲಾರ ಜನತೆ ಏನ್ ಮಾಡಿದ್ದಾರೆ ಅವನಿಗೆ ಪಾಠ ಕಲಿಸಿದ್ದಾರೆ ಸೊ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಈಗ ಬಿಜೆಪಿಗೆ ಏನ್ ಸೇರಿದ್ದಾರೆ ಇವರು ಏನೋ ಎಂ ಎಲ್ ಎ ಆಕಾಂಕ್ಷಿಯಾಗಿ ಏನು ಇವ್ರು ಗೆದ್ಬಿಡ್ತಾರೆ ಅನ್ಕೊಂಡಿದಾರ ಏನ್ ಜನರು ನೋಡ್ತಾ ಇಲ್ಲ ಜನರು ಮೂರ್ತಾರ ಏನಾದರೂ ಅವರದೇ ಆಂತರಿಕ ಸುಮಾರು ಸಮಸ್ಯೆಗಳಿದೆ ತಮ್ಮೆಲ್ಲರೂ ಗೊತ್ತಿರಬೇಕು ಬಿಜೆಪಿ ಅಂದ್ರೆ ಯಾರು ಕೇರ್ ಮಾಡೋದೇ ಇಲ್ಲ ಕೋಲಾರಲ್ಲಿ ಎಲ್ಲಿತ್ತು ಕೋಲಾರ ಕೋಲಾರಲ್ಲಿ ಬಿಜೆಪಿ ಇದು ಕಾಂಗ್ರೆಸ್ ಜೆಡಿಎಸ್ ಇದು ಬೇರೆ ಬೇರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅನ್ನು ಸೇರಿ ಎಲ್ಲೂ ಸೇರಿಸಿ ಬಿಜೆಪಿಗೆ ತಗೊಂಡು ಬಂದಿದ್ದು ಕೋಲಾರಲ್ಲಿ ಜನರಿಗೆ ಎಲ್ಲರೂ ಗೊತ್ತಿದೆ ಬಿಜೆಪಿ ಅಂದ್ರೆ ಒಂದು ಕೋಮಾದಿ ಪಕ್ಷ ಅಂತ ಬಿಜೆಪಿಗೆ ಯಾರು ಕೇರ ಮಾಡೋರಿಲ್ಲ ನಾವು ನೋಡಿದ್ದೀವಿ ಒಂದು ರೆಕಾರ್ಡ್ ಒಂದು ಸ್ಟಾಟಿಸ್ಟಿಕಲ್ ನಮ್ಮ ಹತ್ರ ಫಿಗರ್ ಇದೆ